हेलो मिस्टर राजीव। हाँ ना निम कोटेशन नोड़े बट यू कोटेड अ वेरी हाई प्राइस। हाउदु इला हागला नोड़ी मार्केट प्राइस। हाँ हाँ ओके देन देन आई विल फाइनलाइज इन अ वीक। ओके ओके बाय बाय राजीव। ವಿಜಯ್ ನನ್ನನ್ನು ನೋಡಿ ಹೀಗೆ ಮುಖ ತಿರುಗಿಸ್ಕೊಂಡ್ರೆ ಏನರ್ಥ? ನನಗೆ ಇನ್ಸಲ್ಟ್ ಮಾಡ್ದಾಗಲ್ವಾ? ನಾನಿಲ್ಲಿಗೆ ನೀನು ಸ್ನೇಹನ್ ಜೊತೆ ದೇವಸ್ಥಾನಕ್ಕೆ ಯಾಕೆ ಬಂದಿದ್ದೆ ಅಂತಾಗ್ಲಿ ಅಥವಾ ನೀನು ಅವ್ರ ಜೊತೆ ಯಾಕೆ ಸುತ್ತಾಡ್ತಿದ್ಯಾ ಅಂತಾಗ್ಲಿ ಕೇಳಕ್ ಬಂದಿಲ್ಲ. ನನಗೆ ನಿನ್ನ ಮೇಲೆ ಅನುಮಾನನೂ ಇಲ್ಲ. ಆ ಇಡಿಯಟ್ ಸ್ನೇಹ ನೀನು ಅವಳನ್ನ ಪ್ರೀತಿಸ್ತಾ ಇದೀಯಾ ಅಂತ ಅನ್ಕೊಂಡಿರಬಹುದು ಅಥವಾ ನಿನ್ನನ್ನ ಇಂಪ್ರೆಸ್ ಮಾಡಕ್ಕೆ ಟ್ರೈ ಮಾಡ್ತಿರಬಹುದು. ಆದ್ರೆ ನೀನಂತ ಚೀಪ್ ಟ್ರಿಕ್ಸ್ ಗೆಲ್ಲ ಚೇಂಜ್ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ಹೇಳಕ್ಕೆ ಇಲ್ಲಿಗೆ ಬಂದ್ಯಾ? ನಾನು ಚೇಂಜ್ ಆಗ್ತೀನೋ ಬಿಡ್ತೀನೋ ಅದನ್ನ ತಿಳ್ಕೊಂಡು ನಿನಗೇನಾಗಬೇಕು? ನಾನು ಹಿಂದೆ ಓಡಾಡ್ಕೊಂಡು ನಾನು ಎಲ್ಲೂ ಹೋಗ್ತೀನಿ ಏನು ಮಾಡ್ತೀನಿ ಅಂತ ತಿಳ್ಕೊಂಡು ಕಾಲು ಕೆರ್ಕೊಂಡು ಜಗಳ ಮಾಡಬೇಕು ಅಂತಿದ್ಯೋ ಏನು? ನಾನು ನಿನ್ನ ಜೊತೆ ಜಗಳ ಮಾಡಬೇಕು ಅಂತ ಏನೂ ಇಲ್ಲ. ನಿನ್ನ ಮನಸ್ಸು ನಿನ್ನ ಕ್ಯಾರೆಕ್ಟರ್ ಏನು ಅಂತ ನನಗೆ ಗೊತ್ತು ಅಂತ ಹೇಳಕ್ಕೆ ಬಂದೆ. ನೀನು ನನ್ನನ್ನ ಪ್ರೀತಿಸ್ತಿದ್ಯಾ? ನಿನ್ನಿಂದ ನನ್ನನ್ನು ಮರೆಯೋಕ್ಕಾಗಲ್ಲ. ಪ್ರೀತಿನ ಸಾಯಿಸ್ಕೊಂಡು ನಿನ್ನಿಂದ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಬಂದೆ. ನಿನ್ನ ನಗುವಿನ ಅರ್ಥ ನನಗಾಗುತ್ತೆ. ಕೆಲವರು ಪ್ರೀತಿನ ಸಾಯಿಸ್ಕೊಂಡು ಬದುಕ್ತಾರೆ, ಅದೇ ಆ ಸಾವಂತಿದ್ದಾನಲ್ಲ ಹಾಗೆ. ನಾವಿಬ್ರು ಸೇರಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ವಲ್ಲ ಶ್ವೇತಾ ಸಾವಂತ್, ಅವರಿಬ್ರು ಬಗ್ಗೆ ಹೇಳ್ತಾ ಇದ್ದೀನಿ. ಅವನು ಅವಳನ್ನ ಪ್ರೀತಿಸಿದ್ದು ಅವ್ರ ಅಪ್ಪನ ಆಸ್ತಿ ನೋಡಿ. ದಿನ ಅವಳನ್ನ ನಿಮ್ಮ ಅಪ್ಪನ ಮನೆಯಿಂದ ದುಡ್ಡು ತಗೊಂಡ್ ಬಾ ಅಂತ ಪೀಡಿಸ್ತಿದ್ನಂತೆ. ಪ್ರೀತಿ ಪ್ರೇಮ ನಂಬ್ಕೊಂಡು ಜೀವನ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ನಂತೆ. ಅಂದ್ರೆ ನನ್ ದುಡ್ಡುಗೋಸ್ಕರ ಸ್ನೇಹ ಹಿಂದೆ ಓಡಾಡ್ತಿದ್ದೀನಿ ಅಂತ ಅರ್ಥನ? ಚೇಚೆ, ನಾನು ಆ ರೀತಿ ಹೇಳಿಲ್ಲ. ನೀನು ವಿಚಿತ್ರವಾಗಿ ನಕ್ಕಿದ್ದಕ್ಕೆ ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ. ನಿಂದು ಪ್ರೀತಿಗೆ ಮೋಸ ಮಾಡಿ ದುಡ್ಡಿನ ಹಿಂದೆ ಹೋಗುವಂತ ಕ್ಯಾರೆಕ್ಟರ್ ಅಲ್ಲ. ಆದ್ರೆ ಪಾಪ ಶ್ವೇತಾ ರಾಂಗ್ ಸೆಲೆಕ್ಷನ್ ಮಾಡಿದ್ಲು. ಅವಳು ಅವನು ಅವಳನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ನಂಬಿ ಮೋಸ ಹೋದ್ಲು. ಹಲೋ, ನಿನಗೇನು ಕೆಲಸ ಇಲ್ವಾ? ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ? ನಾವಿಬ್ರು ನಿಂತು ಅವರಿಬ್ರು ಮದ್ವೆ ಮಾಡಿಸಿದ್ವಲ್ಲ, ಈಗ ಅವಳು ಮನೆ ಬಿಟ್ಟು ಹೋದವಳು, ಮನೆಗೆ ವಾಪಸ್ ಬಂದೇ ಇಲ್ಲ. ಅದಕ್ಕೆ ನಿನಗೂ ವಿಷಯ ಗೊತ್ತಿರಲಿ ಅಂತ ಹೇಳಿದೆ. ಆ ಮನೆ ಹಾಳು ಇನ್ಸ್ಪೆಕ್ಟರ್ ಅವನವಳನ್ನ ಹುಡುಕಲ್ಲ, ಅದಕ್ಕೆ ನಾನೇ ಅವಳನ್ನ ಹುಡುಕಿ ಅವಳ ಜೀವನ ಸರಿ ಮಾಡಬೇಕು ಅಂತಿದ್ದೀನಿ. ಗುಡ್, ವೆರಿ ಗುಡ್. ನೋಡು, ಪುರ್ಸೋತ್ತಾಗಿದ್ಯಾ? ನೀನು ಮಾಡು, ಪುಣ್ಯನಾದರೂ ಬರುತ್ತೆ. ವಿಜಯ್, ವಿಜಯ್, ವಿಜಯ್. ನಾನು ಬಲವಂತ ಮಾಡಿ ಹರೀಶನ್ನೇ ಮದುವೆ ಮಾಡ್ಕೊಂತ ಹೇಳಿ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಈಗ ನಾನು ಒಂದು ಮಾತಾಡಿದ ತಕ್ಷಣ ನೀನು ಮಗಳು ಸೇರಿಕೊಂಡು ನನ್ನ ಬಾಯಿ ಮುಚ್ಚಿಸ್ತೀರ? ನಾನು ಹೌದಲ್ಲ, ಮತ್ತೇನಾದರೂ ಮಾಡೋದಕ್ಕೆ ಹೋಗಿ ಮತ್ತೊಂದು ದೊಡ್ಡ ಅವಮಾನ ಆಗೋದು ಬೇಡ ಅಂತ ನಾನು ಸುಮ್ಮನಿದ್ದೀನಿ. ಇಲ್ಲಿ ನೋಡಿದ್ರೆ ವಿಜಯ್ ಅರುಂಧತಿನ ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾನೆ. ಅರುಂಧತಿ ಬೇರೆ ಯಾವ ಹುಡುಗನೂ ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾಳೆ. ಹೀಗೆ ಆದ್ರೆ ಹೇಗೆ? ಅವಳು ಅವನಿಗೋಸ್ಕರ ಎಷ್ಟು ದಿನ ಅಂತ ಕಾಯ್ತಾಳಂತೆ ರೀ? ಅತ್ತಿಗೆ ಹೇಳಿಲ್ವಾ ಕಂಪನಿ ಶುರು ಆದ ತಕ್ಷಣನೇ ಮದುವೆ ಮುಹೂರ್ತ ಇಡಿಸ್ತೀನಿ ಅಂತ? ವಿಜಯ್ ಅತ್ತಿಗೆ ಮಾತನ್ನ ಕೇಳದೆ ಇರಲ್ಲ ರೀ. ನೀವ್ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ಸರಿ ಹೋಯ್ತು, ಮಗಳ ಮದುವೆ ವಿಷಯನೂ ಚಿಂತೆ ಮಾಡಕ್ ಬಿಡಲ್ಲ ನೀವು. ನೋಡೋಣ ಏನಾಗುತ್ತೋ ಅಂತ. ಶಂಸಿ, ಸರಿ
ಏನ್ ವೀರಭದ್ರ ಅವರೇ ಆಗ ನೋಡ್ತಾ ಇದ್ದೀರಾ? ನಾನೇ ಇನ್ಸ್ಪೆಕ್ಟರ್ ಕಲ್ಯಾಣ್, ಮತ್ತೆ ಡ್ಯೂಟಿ ಜಾಯಿನ್ ಆಗಿದ್ದೀನಿ, ಅದೇ ಸ್ಟೇಷನ್ ಗೆ ಬಂದಿದ್ದೀನಿ. ಯಾಕೆ ಈ ವಿಚಾರನ ನಿಮ್ಮ ಮಗಳು ನಿಮಗೆ ತಿಳಿಸ್ಲಿಲ್ವಾ? ಇದೇನಪ್ಪಾ, ಇನ್ಸ್ಪೆಕ್ಟರ್ ನಮ್ಮನೆವರೆಗೂ ಬಂದಿದ್ದಾರೆ, ಮತ್ತೆ ಹಳೆ ವಿಚಾರ ತೆಗೆದು ಗಲಾಟೆ ಮಾಡ್ತಾನೆ ಅನ್ಕೊಂಬಿಡಿ. ಇದೊಂದು ಹೊಸ ಕೇಸು, ಅದ್ರ ವಿಚಾರವಾಗಿ ಎನ್ಕ್ವೈರಿ ಮಾಡೋದಕ್ಕೆ ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಎಲ್ಲಿ ನಿಮ್ಮ ಮಗಳು ಅರುಂಧತಿ ಮನೇಲಿಲ್ವಾ? ಇದ್ರೆ ಸ್ವಲ್ಪ ಕರೀರಿ ಅವ್ರನ್ನ. ಹಾ ಸರ್, ಕರೀತೀನಿ. ಅರುಂಧತಿ, ಅರುಂಧತಿ, ಏನು ಅರುಂಧತಿ ಅವರೇ, ಚೆನ್ನಾಗಿದ್ದೀರಾ? ಓ, ಏನು ಇನ್ಸ್ಪೆಕ್ಟರ್, ನಮ್ಮನೆವರೆಗೂ ದಯ ಮಾಡಿಸಿದಿರಾ? ಶ್ವೇತನ್ ಹುಡುಕಿದ್ರಾ? ಅವಳು ಸಿಕ್ಕದ್ಲ? ಸಿಗ್ತಾಳೆ ಅರುಂಧತಿ ಅವರೇ, ಖಂಡಿತ ಸಿಗ್ತಾಳೆ. ಅವಳನ್ನು ಯಾರು ಬಚ್ಚಿಟ್ಟಿದ್ದಾರೋ, ಯಾರು ಕಿಡ್ನಾಪ್ ಮಾಡಿದಾರೋ, ಇಲ್ಲ ಏನಾದರೂ ಪ್ಲ್ಯಾನ್ ಮಾಡಿ ಅವಳನ್ನು ಸೇಫ್ ಆದ ಜಾಗದಲ್ಲಿ ಸೇಫ್ ಆಗಿ ಇರು ಅಂತ ಹೇಳಿದಾರೋ, ಅವರನ್ನೇ ಕೇಳಿದ್ರೆ ಖಂಡಿತ ಸಿಗ್ತಾಳೆ. ವಾಟ್ ಡು ಯು ಮೀನ್? ಮೀನು ಇಲ್ಲ, ಮೊಸಳೆನೂ ಇಲ್ಲ, ನನಗೊಂದು ಅನುಮಾನ ಬಂತು, ಅದಕ್ಕೆ ನಿಮ್ಮನ್ನ ಎನ್ಕ್ವೈರಿ ಮಾಡಕ್ಕೆ ಬಂದೆ. ಅರುಂಧತಿ ಅವರೇ, ಶ್ವೇತಾ ತಂದೆ ತಾಯಿಗೆ ಸಾವಂತ್ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ, ಹಾಗಾಗಿ ನೀವು ಸಾವಂತ ಸೇರ್ಕೊಂಡು ದುಡ್ಡಿಗೋಸ್ಕರ ಶ್ವೇತಾನ ಏನಾದರೂ. ಏನು ಇನ್ಸ್ಪೆಕ್ಟರ್, ಏನ್ ಹೇಳ್ತಾ ಇದ್ದೀರಾ? ಶ್ವೇತಾ ಕಾಣೆ ಆಗಿದ್ದಾಳೆ ಅಂತ ನಾವೇ ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದು, ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿದ್ರೆ ನಾವ್ ಯಾಕೆ ನಿಮಗೆ ಕಂಪ್ಲೇಂಟ್ ಕೊಡ್ತಾ ಇದ್ವಿ ಹೇಳಿ? ದುಡ್ಡು ಮೇಡಮ್, ದುಡ್ಡು, ಅದು ಮನುಷ್ಯನ ಹೇಗ್ ಬೇಕಾದ್ರೂ ಆಡ್ಸುತ್ತೆ, ಅವನ್ ಬುದ್ಧಿನ ಹೇಗ್ ಬೇಕಾದ್ರೂ ಬದಲಾಯಿಸುತ್ತೆ. ಅಂದ್ರೆ ನೀವು ಸಾವಂತ ಸೇರ್ಕೊಂಡು ದುಡ್ಡಿಗೋಸ್ಕರ ಶ್ವೇತನ ಎಲ್ಲೋ ಬಚ್ಚಿಟ್ಟು ನಾಟಕ ಆಡ್ತಿದ್ದೀರಾ? ಅವಳು ಕಾಣೆ ಆಗೋದಕ್ಕೆ ನೀವೇ ಕಾರಣ ಅಂತ. ಇನ್ಸ್ಪೆಕ್ಟರ್, ನಾನ್ ಹೇಳ್ತಾ ಇಲ್ಲ ಮೇಡಮ್, ಶ್ವೇತಾ ತಂದೆ ತಾನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ವಿಚಾರವಾಗಿ ಎನ್ಕ್ವೈರಿ ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಆ ಕಂಪ್ಲೇಂಟ್ ಮೇಲೆ ಸಾವತ್ನ ಅರೆಸ್ಟ್ ಮಾಡಿದ್ದಾಗಿದೆ. ನೀವು ನಮ್ಮ ಎನ್ಕ್ವೈರಿ ಕೋಆಪರೇಟ್ ಮಾಡಲಿಲ್ಲ ಅಂದರೆ ನಿಮ್ಮನ್ನು ಇನ್ಸ್ಪೆಕ್ಟ್ರೆ, ನನ್ನ ಮಗಳು ಶ್ವೇತಾ ಇಬ್ಬರು ಸ್ನೇಹಿತರು, ಒಟ್ಟಿಗೆ ಓದ್ದವರು. ಅವಳು ಕಾಣಿಸ್ತಾ ಇಲ್ಲ ಅಂತ ಅವಳು ಗಂಡ ಫೋನ್ ಮಾಡಿದ್ದಕ್ಕೆ ಅವಳನ್ನ ಹುಡ್ಕೋಕೆ ಬಂದಿರೋದು. ಇವಳ್ಯಾಕೆ ಅವಳಿಗೆ ತೊಂದರೆ ಕೊಡ್ತಾಳೆ ಹೇಳಿ? ಅವಳನ್ನು ಹುಡ್ಕೋಕೆ ಬಂದಿರೋದಕ್ಕೆ ಅರೆಸ್ಟ್ ಮಾಡ್ತೀನಿ ಅನ್ನೋ ಹಾಗಿದೆಯಲ್ಲ ನಿಮ್ಮ ಮಾತು. ಕಂಪ್ಲೇಂಟು ವೀರಭದ್ರ ಅವರೇ, ಕಂಪ್ಲೇಂಟು. ನಾನು ಕಾನೂನಿನ ಚೌಕಟ್ಟಲ್ಲೇ ಕೆಲಸ ಮಾಡ್ಬೇಕಲ್ವಾ? ಅಪ್ಪ, ನೀವ್ ಯಾಕೆ ಹೆದರ್ತಾ ಇದ್ದೀರಾ? ಇವ್ರು ಹಾಗೆಲ್ಲ ನನ್ನ ಸುಮ್ ಸುಮ್ನೆ ಅರೆಸ್ಟ್ ಮಾಡಕ್ ಆಗಲ್ಲ. ನೋಡಿ ಅರುಂಧತಿ ಅವರೇ, ನೀವು ಎನ್ಕ್ವೈರಿಗೆ ಕೋಆಪರೇಟ್ ಮಾಡಲಿಲ್ಲ ಅಂದ್ರೆ, ಇಲ್ಲ ಇಲ್ಲ, ನೀವು ಇಂಟೆಲಿಜೆಂಟ್, ನಾನು ಕೇಳೋ ಎಲ್ಲ ಪ್ರಶ್ನೆಗೂ ನೀವು ಉತ್ತರ ಕೊಡ್ತೀರಾ. ಅರೆ, ಯಾಕೆ ನಿಮ್ಮ ಮುಖದಲ್ಲಿ ಅಷ್ಟೊಂದು ಕೋಪ ನೋಡಿ, ನಾನು ಎಷ್ಟು ಕೂಲಾಗಿ ಮಾತಾಡ್ತಾ ಇದ್ದೀನಿ. ಓ, ಸಾವನ್ನ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ನಿಮಗೆ ಕೋಪ ಬಂದಿರ್ಬೋದು, ಏನು ಮಾಡೋದು, ಎಲ್ಲ ಟೈಮ್. ಹೌದು ಮೇಡಮ್, ಎಲ್ಲ ಟೈಮ್, ನಿಮಗೂ ಒಂದು ಟೈಮ್ ಬಂದಿತ್ತು, ಆಗ ನನ್ನನ್ನು ಸಸ್ಪೆಂಡ್ ಮಾಡಿಸಿದ್ರಿ, ಈಗ ನನಗೆ ಟೈಮ್ ಬಂದಿದೆ. ಅದೇನೋ ಹೇಳ್ತಾರಲ್ಲ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ, ಹಾಗೆ. ಸರಿ, ಈಗ ಹಳೇದೆಲ್ಲ ಯಾಕೆ ಬಿಡಿ, ನೀವು ಟಕ್ ಟಕ್ ಅಂತ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ, ನಾನು ಹೊರಟೋಗ್ತೀನಿ. ಶ್ವೇತಾ ಎಲ್ಲಿ ಹೇಳಿ, ಎಲ್ಲಿಟ್ಟಿದ್ದೀರಾ, ಏನು ಮಾಡಿದ್ದೀರಾ, ಅವಳನ್ನು ಬದುಕಿಸಿದಿರೋ ಸಾಯಿಸಿದಿರೋ, ಬೇಗ ಹೇಳಿಬಿಡಿ. ಅಯ್ಯೋ, ಏನು ಮೇಡಮ್ ಸುಮ್ಮನೆ ನಿಂತಿದ್ದೀರಾ ಹಾಗೆ? ನಿಮ್ಮ ಮೇಲೆ ಶ್ವೇತಾ ತಂದೆ ತಾಯಿಗೆ ಅನುಮಾನ ಬಂದಿದೆ, ಇನ್ನು ನಮಗೆ ಬರದೇ ಇರುತ್ತಾ? ಇನ್ಸ್ಪೆಕ್ಟರ್,
ಆ ಅನುಮಾನ ಅವರಿಗೆ ಬಂತ ಅಥವಾ ಅನುಮಾನ ಬರೋ ಹಾಗೆ ಪರಿಸ್ಥಿತಿನ ನೀವೇ ಕ್ರಿಯೇಟ್ ಮಾಡಿದ್ರ ಅರುಂಧತಿ ಅವರೇ ಅದಕ್ಕೆ ನಾನು ನಿಮಗೆ ಇಂಟೆಲಿಜೆಂಟ್ ಅಂತ ಹೇಳಿದ್ದು ಇದು ಎನ್ಕ್ವೈರಿ ಇಲ್ಲಿ ನಾನು ನಿಮಗೆ ಪ್ರಶ್ನೆ ಕೇಳಬೇಕು ನೀವು ನನಗೆ ಪ್ರಶ್ನೆ ಕೇಳಬಾರದು ನೀವು ನನಗೆ ಪ್ರಶ್ನೆ ಕೇಳಿದ್ರೆ ನನಗೆ ಕೋಪ ಬರುತ್ತೆ ಆಮೇಲೆ ನಾನು ನಿಮ್ಮನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಗೆ ಕರ್ಕೊಂಡು ಹೋಗಿ ಎನ್ಕ್ವೈರಿ ಮಾಡಬೇಕಾಗುತ್ತೆ ಅದಕ್ಕೆಲ್ಲ ನನ್ನತ್ರ ಟೈಮ್ ಇಲ್ಲ ಈಗ ಹೇಳಿ ಶ್ವೇತಾ ಇಲ್ಲಿ ಅವಳನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಇಲ್ಲ ಶ್ವೇತಾ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನಾನು ಅವಳನ್ನ ಎಲ್ಲೂ ಬಚ್ಚಿಟ್ಟಿಲ್ಲ ಓ ನಿಮಗೆ ಗೊತ್ತಿಲ್ಲ ಸರಿ ಬಿಡಿ ಮೂಗು ಮುಚ್ಚಿದ್ರೆ ಬಾಯಿ ಬಿಡುತ್ತೆ ಸಾವಂತಿಗೆ ನಾಲ್ಕು ಬಿಟ್ರೆ ಶ್ವೇತಾ ಎಲ್ಲಿದ್ದಾಳೆ ಅಂತ ಹೇಳ್ತಾನೆ ಆ ಸಾವಂತ ನಿಮ್ಮ ಹೆಸರು ಏನಾದರೂ ಬಾಯಿ ಬಿಟ್ರೆ ನೀವು ಇವತ್ತು ರಾತ್ರಿನ ಸ್ಟೇಷನ್ ಅಲ್ಲೇ ಕಳೆಯಬೇಕಾಗುತ್ತೆ ಮೈಂಡ್ ಇಟ್ ದಯವಿಟ್ಟು ನನ್ನ ಬಾಕ್ ಕೇಳಿ ನನ್ನ ಮಗಳು ಸುಳ್ಳು ಹೇಳ್ತಾ ಇಲ್ಲ ಅವಳಿಗೆ ಶ್ವೇತಾ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ದಯವಿಟ್ಟು ಅವಳನ್ನು ಅರೆಸ್ಟ್ ಮಾಡಿಬಿಡಿ ಅರೆಸ್ಟ್ ಮಾಡಿಬಿಡಿ ಪ್ಲೀಸ್ ಸರಿ ಹಾಗಾದ್ರೆ ಶ್ವೇತಾ ಎಲ್ಲಿದ್ದಾಳೆ ಅಂತ ನಿಮ್ಮ ಮಗಳಿಗೆ ಹೇಳೋದು ಕೇಳಿ ಇಲ್ಲ ಇನ್ಸ್ಪೆಕ್ಟರ್ ನಿಜವಾಗ್ಲೂ ಶ್ವೇತಾ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಇನ್ಸ್ಪೆಕ್ಟರ್ ಇವಳಿಗೆ ಶ್ವೇತಾ ಬಗ್ಗೆ ಏನು ಗೊತ್ತಿಲ್ಲ ದಯವಿಟ್ಟು ಇವಳನ್ನ ಬಿಟ್ಬಿಡಿ ಸರಿ ಆ ಶ್ವೇತಾ ಎಲ್ಲಿದ್ದಾಳೆ ಅಂತ ನಿಮಗೆ ಗೊತ್ತಿಲ್ಲ ಅವಳು ಎಲ್ಲಿದ್ದಾಳೆ ಅಂತ ಸಾವನ್ ಪೈಲ ನಿಜ ಹೇಳುತ್ತೆ ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಸರಿಯಾದ ಪ್ರೂಫ್ ಇಟ್ಕೊಂಡು ಬರ್ತೀನಿ ಸಿ ಯು ಅರುಂಧತಿ ಏನಮ್ಮ ಇದೆಲ್ಲ ಏನಿಲ್ಲ ಕಣೋ ಡಾಕ್ಟರ್ ಹೇಳಿದ್ರಲ್ವಾ ವಾಕ್ ಮಾಡಿ ಅಂತ ಅದಕ್ಕೆ ವಾಕ್ ಮಾಡ್ತಾ ಇದೀನಿ ಅಯ್ಯೋ ಅಮ್ಮ ನೀವು ಓಡಾಡಿ ಓಡಾಡಿ ಸುಸ್ತ್ ಮಾಡ್ಕೋಬೇಡಿ ಬನ್ನಿ ಕೂತ್ಕೊಳ್ಳಿ ಯಾಕೋ ಬನ್ನಿ ಹೇಳ್ತೀನಿ ಏನಿವತ್ತು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹೇಳ್ತೀನಿ ಯಾವತ್ತು ಇಲ್ದಿರೋ ಇಷ್ಟೊಂದು ಕಾಳಜಿ ನನ್ನ ಆರೋಗ್ಯದ ಬಗ್ಗೆ ಏನಿವತ್ತು ಅಮ್ಮ ನಾನು ಯಾವತ್ತು ನಿನ್ನ ನೇರವಾಗಿ ವಿಚಾರಿಸ್ಕೊಂಡಿರಲ್ಲ ಅಷ್ಟೇ ಆದರೆ ನೀನು ಖುಷಿಯಾಗಿ ಸಂತೋಷವಾಗಿರಬೇಕು ಅದೇ ನನ್ನ ಆಸೆ ತಂದೆ ತಾಯಿಗಳ ಇಷ್ಟ ಕಷ್ಟ ಅರ್ಥ ಮಾಡ್ಕೊಂಡು ಅವರ ಆಸೆ ನೆರವೇರಿಸೋದು ಮಕ್ಕಳು ಕರ್ತವ್ಯ ತಾನೇ ಏನು ಇಷ್ಟೊಂದು ಬುದ್ಧಿವಂತ ಆಗೋಗಿದ್ಯಾ ರಾಜೇಶ ನಿನ್ಗೆ ಏನು ಬೇಕು ಕೇಳು ಕೊಡ್ತೀನಿ ಈ ಪೀಠಕ್ಕೆ ಎಲ್ಲ ಬೇಡ ಅಮ್ಮ ನನಗೆ ನಿಮ್ಮ ಕನಸು ನಿಜ ಆಗಬೇಕಮ್ಮ ವಿಜಯ ಅರುಂಧತಿ ಮದುವೆ ನಡಿಬೇಕು ಅನ್ನೋ ನಿಮ್ಮ ಆಸೆ ನೆರವೇರಬೇಕಮ್ಮ ಬಹುಶಃ ಅದು ಈ ಜನ್ಮದಲ್ಲಿ ನೆರವೇರಲ್ಲ ಅನ್ಕೋತೀನಿ ನೀನು ವಿಜಯ್ಗೆ ಸ್ನೇಹ ಅವ್ರ ತಂದೆ ಮಾಡ್ತಿರೋ ಸಹಾಯನ ಪಡೆಯೋಕೆ ಬಿಟ್ರೆ ಖಂಡಿತವಾಗಿಯೂ ಅದೇ ಆಗೋದು ರಾಜೇಶ್ ವಿಜಯ್ ಒಂದು ಕಂಪ್ನಿ ಓಪನ್ ಮಾಡಬೇಕು ಅದನ್ನು ತನ್ನ ಬುದ್ಧಿಶಕ್ತಿಯಿಂದ ದೊಡ್ಡದಾಗಿ ಓಪನ್ ಮಾಡಬೇಕು ಅಂತ ದೊಡ್ಡ ಆಸೆ ಇಟ್ಕೊಂಡಿದ್ದಾನೆ ಕಣೋ ಅದಕ್ಕೀಗ ಅವನಿಗೆ ಸಹಾಯನೂ ಸಿಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾನು ಅವನಿಗೆ ಅಡ್ಡವಾಗಿ ನಿಂತು ಅವನ ಆಸೆನ ಚಿಗುರಲ್ಲೇ ಚೂಟ್ ಹಾಕೋಕೆ ನನಗಿಷ್ಟ ಇಲ್ಲ ಕಣೋ ನಿನ್ನ ಆಸೆನೂ ನಿಜ ಆಗಬೇಕು ಅವನ ಕನಸು ನೆರವೇರಬೇಕು ಅಂದರೆ ಒಂದು ಪ್ಲ್ಯಾನ್ ಇದೆ ಏನದು ಅವನ ಕಂಪ್ನಿ ಶುರು ಮಾಡೋಕ್ಕೆ ಮುಂಚೆ ವಿಜಯ್ಗೂ ಅರುಂಧತಿಗೂ ಎಂಗೇಜ್ಮೆಂಟ್ ಮಾಡಿಬಿಡು ಆವಾಗ ಅವನ ಲಗಾಮು ನಮ್ಮ ಕೈಲಿರುತ್ತೆ ಇವನ್ನ ಹಾಗೆ ಬಿಟ್ಟರೆ ಅಷ್ಟೊಂದು ಕೋಟಿ ಸಹಾಯ ಮಾಡಿದವ್ರಿಗೆ ಮಾರಾಟ ಆಗ್ಬಿಡ್ತಾನೆ ಬಂದಿ ಆಗ್ಬಿಡ್ತಾನೆ ಆಗ ಅವ್ರು ಹೇಳ್ದ ಕೇಳೋದು ಬಿಟ್ಟರೆ ಬೇರೆ ದಾರಿನೇ ಇರೋದಿಲ್ಲ ಇವನಿಗೆ ಸ್ನೇಹ ಮದುವೆ ವಿಷಯ ಬಂದರೂ ಇವನು ಒಪ್ಕೊಳ್ಳೇಬೇಕಾಗುತ್ತೆ ಅಮ್ಮ ಕೈಲಿರೋ ಕಾರ್ಯನ ಕೈ ಮೀರಕ್ಕೆ ಬಿಟ್ಟು ಆಮೇಲೆ ಕೈ ಚೆಲ್ ಕೂತ್ರೆ ಏನು ಪ್ರಯೋಜನ ನೀನೇ ಹೇಳು ನೋಡಮ್ಮ ನನಗೆ ನೀನು ನೆಮ್ಮದಿ ಮುಖ್ಯ ಈ ಮನೆಯವರು ಅತ್ತೆ ಮನೆಯವ್ರ ಸಂತೋಷ ಮುಖ್ಯ ಅಮ್ಮ
ಎಲ್ಲ ನಿನ್ ಕೈಲೇ ಇದೆ. ಏನಾದ್ರೂ ಒಂದು ನಿರ್ಧಾರ ತಗೋ. ಅರುಂಧತಿ ಚಿಕ್ಕೋಳಿದ್ದಾಗಿಂದನೂ ನೀನು ಸೊಸೆ ಅಂತ ಅನ್ಕೊಂಡಿದ್ಯಾ? ಆದರೆ ಆ ಆಸೆ ನೆರವೇರ್ಲಿಲ್ವಲ್ಲ ಅಂತ ಕೊರ್ತೀಯಲ್ಲ ಮಾ. ಬುದ್ಧಿ ಬಂದಾಗಿಂದ ವಿಜಯನೇ ನೆನ್ಸ್ಕೊಳ್ತಾ ಬೆಳೆದ ಅರುಂಧತಿ ಅವಳ ಆಸೆ ನೆರವೇರದೆ ಬೇರೆ ಯಾರನ್ನೂ ಮದುವೆ ಆಗದೆ ಅವಳ ಜೀವನ ಇಡೀ ಕೊರ್ಗಬೇಕಾಗುತ್ತೆ. ಇದೆಲ್ಲ ಬೇಕಾ ಅಮ್ಮ? ಅಮ್ಮ, ಇದನ್ನೆಲ್ಲ ನನ್ನ ಕೈಲಿ ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಮ್ಮ. ಅರುಂಧತಿ ಅವರೇ, ಅರುಂಧತಿ ಅವರೇ, ಯಾರಿದ್ದೀರಾ ಮನೇಲಿ? ಓ, ಅರುಂಧತಿ ಅವರು, ನಮಸ್ಕಾರ. ಪರವಾಗಿಲ್ಲ, ಮನೇಲೇ ಇದ್ದೀರಾ? ಎಲ್ಲಿ ನೀವು ಮನೇಲಿರಲ್ವೋ. ಅಕಸ್ಮಾತ್ ನೀವು ಮನೇಲಿ ಇರದೇ ಹೋದ್ರೆ ಮತ್ತೆ ಬರಬೇಕಾಗತ್ತೆ ಅನ್ಕೊಂಡೆ ಬಂದೆ. ಗುಡ್, ನೀವು ಮನೇಲೇ ಇದ್ದೀರಾ. ಯಾಕೆ ನಿಮಗೆ ಹೆದರ್ಕೊಂಡು ಎಲ್ಲಾದರೂ ಓಡ್ ಹೋಗಿರ್ತೀನಿ ಅನ್ಕೊಂಡ್ರಾ? ಸಾಮಾನ್ಯವಾಗಿ ಪೊಲೀಸ್ ಕೇಸಲ್ಲಿ ಸಿಕ್ಕಾಕೊಂಡವರು ತಲೆ ಮರೆಸ್ಕೊಂಡು ಓಡೋಗಿರ್ತಾರೆ. ಅದಕ್ಕೆ ನಾನು ಆ ರೀತಿ ಯಾವ ಕೇಸಲ್ಲೂ ಸಿಕ್ಕಾಕೊಂಡಿಲ್ವಲ್ಲ. ಬಲವಾದ ಸಾಕ್ಷಿ ಇನ್ನೂ ಸಿಕ್ಕಿಲ್ಲ. ಇಲ್ಲದೇ ಹೋಗಿದ್ರೆ ನಿಮ್ಮನ್ನ ಶ್ವೇತಾ ಕೇಸಲ್ಲಿ ಇಷ್ಟೊತ್ತಿಗೆ ಸಿಕ್ಕಾಕಿಸ್ಬಿಡ್ತಿದ್ದೆ. ನೋಡಿ ಇನ್ಸ್ಪೆಕ್ಟರ್, ನಿಮ್ಮ ತಮ್ಮಯ್ಯ ಅಂತೀನಿ. ನನ್ನ ಮಗಳು ಯಾವ ತಪ್ಪು ಮಾಡಿಲ್ಲ. ನೀವೀಗ ಪದೇ ಪದೇ ನಮ್ಮ ಮನೆಗೆ ಬರ್ತಾ ಇದ್ರೆ ನಮ್ಮ ಮನೆ ಮರ್ಯಾದೆ ಹೋಗುತ್ತೆ. ದಯವಿಟ್ಟು ನಮ್ಮನ್ನು ನಮ್ಮ ಪಾಡಿಗೆ ಇರೋದಕ್ಕೆ ಬಿಟ್ಬಿಡಿ. ಅಪ್ಪ, ನೀವು ಸ್ವಲ್ಪ ಸುಮ್ಮನೆ ಇರಿ. ನೀವು ಇಲ್ಲಿಗೆ ಯಾಕೆ ಬಂದಿದ್ದು ಅಂತ ಕೇಳ್ಬೋದಾ? ಯಾಕೆ ಬಂದೆ ಅಂದರೆ ಶ್ವೇತಾ ಸಿಕ್ಕೋ ತನಕ ನಿಮ್ಮನ್ನು ಎನ್ಕ್ವೈರಿ ಮಾಡಲೇಬೇಕಲ್ವಾ, ಅದಕ್ಕೆ ಬಂದೆ. ಅರುಂಧತಿ, ನೀವು ಮತ್ತು ಶ್ವೇತಾ ಗಂಡ ಸಾವನ್ ಸೇರಿಕೊಂಡು ಕಿಡ್ನಾಪ್ ಮಾಡಿರ್ಬೋದಲ್ವಾ? ಇಲ್ಲ, ಅವಳನ್ನ ಮುಗಿಸೆ ಬಿಟ್ಟಿದ್ದಿರೋ ಅನ್ನೋ ಅನುಮಾನ ನನಗೆ ತುಂಬ ಕಾಡ್ತಾ ಇತ್ತು. ಅದಕ್ಕೆ ಇನ್ನೊಂದ್ಸಲ ನಿಮ್ಮನ್ನ ವಿಚಾರಿಸೋಣ ಅಂತ ಬಂದೆ. ಇನ್ಸ್ಪೆಕ್ಟರ್, ನಿಮಗೆ ಈಗಾಗಲೇ ಎಷ್ಟು ಸಲ ಹೇಳಿದ್ದೀನಿ, ಶ್ವೇತ ಕಾಣೆ ಆಗಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ. ಮತ್ತೆ ಯಾಕೆ ರೀತಿ ಬಂದು ತೊಂದರೆ ಕೊಡ್ತಿದ್ದೀರಾ? ನಿಜ ನಿಜ, ನಿಮಗೂ ಅವಳು ಕಾಣೆ ಆಗಿರೋದಕ್ಕೂ ಸಂಬಂಧ ಇಲ್ಲ ಅನ್ನೋದು ನನಗೂ ಗೊತ್ತು. ಆದ್ರೆ ಅವಳು ಮದುವೆಗೂ ನಿಮಗೂ ಸಂಬಂಧ ಇದೆ ಅಲ್ವಾ? ನೀವು ವಿಜಯ್ ಸಾಕ್ಷಿಯಾಗಿ ನಿಂತ್ಕೊಂಡ್ತಾನೆ ಅವಳು ಮದುವೆ ಮಾಡಿಸಿದ್ದು. ಇನ್ಸ್ಪೆಕ್ಟರ್, ಶ್ವೇತಾ ಕೇಸ್ನಲ್ಲಿ ಸುಮ್ಸುಮ್ನೆ ವಿಜಯನ ಎಳಿಬೇಡಿ. ಅವನ್ ಬಂದು ಸೈನ್ ಹಾಕಿದ್ದು ನಾನು ಹೇಳಿದ್ದಕ್ಕೆನೆ. ಅವನ್ಗೆ ಶ್ವೇತಾ ಆಗ್ಲಿ ಸಾವಂತ್ ಆಗ್ಲಿ ಪರಿಚಯನೇ ಇಲ್ಲ. ನೋಡಿ ಮೇಡಮ್, ನಿಮಗೆ ಯಾರ ಪರಿಚಯ ಇದೆ ಯಾರ ಪರಿಚಯ ಇಲ್ಲ ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ನೀವು ಹೇಳಿದ್ರೆ ನಾವು ಅದನ್ನ ನಂಬೋಕ್ಕಾಗಲ್ಲ. ಈಗ ನೀವು ಸ್ಟೇಷನ್ಗೆ ನಡೀರಿ, ನಾವು ನಿಮ್ಮನ್ನ ಎನ್ಕ್ವೈರಿ ಮಾಡಬೇಕು. ಇನ್ಸ್ಪೆಕ್ಟರ್, ನೀವೇನೇ ಕ್ವಶನ್ಸ್ ಕೇಳದಿದ್ರು ಇಲ್ಲೇ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ನಾನು ಸ್ಟೇಷನ್ಗೆ ಬರಲ್ಲ. ನೀವು ಹಾಗೆಲ್ಲ ಹೇಳೋಗಿಲ್ಲ, ನಿಮ್ಮ ಮೇಲೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಇದೆ, ನಾವು ಕರೆದ್ರೆ ನೀವು ಬರಲೇಬೇಕು. ನೋಡಿ ಇನ್ಸ್ಪೆಕ್ಟರ್, ನಾವು ಮರ್ಯಾದೆಯಿಂದ ಬದುಕ್ತಾ ಇರೋ, ಯಾರ ತಂದೆಗೂ ಹೋಗೋರಲ್ಲ. ಏನೋ ಆ ಶ್ವೇತ ಕಾಣಲಿಲ್ಲ ಅಂತ ಅವ್ರ ಗಂಡ ಫೋನ್ ಮಾಡಿದ್ದಕ್ಕೆ ನನ್ನ ಮಗಳು ಅವಳನ್ನ ಹುಡುಕೋದಕ್ಕೆ ಹೋಗಿದ್ದೆ ಅಷ್ಟೇ. ನಾನು ನನ್ನ ಮಗಳಿಗೆ ಬುದ್ಧಿ ಹೇಳ್ತೀನಿ, ಇನ್ಮೇಲೆ ಅವಳು ಶ್ವೇತನ ತಟ್ಟೆಗೆ ಹೋಗಲ್ಲ. ದಯವಿಟ್ಟು
ನನ್ನ ಮಗಳನ್ನ ಸ್ಟೇಷನ್ಗೆ ಮಾತ್ರ ಕರ್ಕೊಂಡು ಹೋಗಬೇಡಿ. ಹೌದು ಇನ್ಸ್ಪೆಕ್ಟರ್, ನನ್ನ ಮಗಳು ಹಾಗೆಲ್ಲ ಯಾರಿಗೂ ತೊಂದರೆ ಕೊಡೋಳಲ್ಲ. ಶ್ವೇತನ್ ಗಂಡನ್ನೇ ಕೇಳಿ, ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಅವನಿಗೆ ಗೊತ್ತಿರುತ್ತೆ. ನನ್ನ ಮಗಳಿಗೆ ಸ್ಟೇಷನ್ ಕರ್ಕೊಂಡು ಹೋಗ್ಬಿಡಿ, ನಿಮ್ಮ ಕೈ ಮುಗಿತೀನಿ, ಅವಳನ್ನ ಬಿಟ್ಬಿಡಿ. ನೋಡಿ, ನೀವು ನನ್ನ ಎನ್ಕ್ವೈರಿಗೆ ತೊಂದರೆ ಮಾಡಿದ್ರೆ ನಾನು ನಿಮ್ಮನ್ನು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ.